ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಓಟ ಹಾಕೋದೇ ಒಂದೇ, ಹಾಕದಿರೋದು ಒಂದೇ, ಇಡೀ ದೇಶಕ್ಕೆ 20 ಸೀಟ್ ಗೆಲ್ಲಲ್ಲ ಎಂದ ಸಂಸದ ಮುನಿಸ್ವಾಮಿ. ಚಿಂತಾಮಣಿ ನಗರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮುಖಂಡರು ಜಂಟಿಯಾಗಿ ಹಮ್ಮಿಕೊಂಡಿದ್ದ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರ ಚುನಾವಣಾ ಪ್ರಚಾರದ ಬೃಹತ್ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕೋಲಾರ ಸಂಸದ ಮುನಿಸ್ವಾಮಿ, ಕಳೆದ ಬಾರಿ ದೇಶದಲ್ಲಿ 40 ಸೀಟ್ ಗೆದ್ದಿದ್ದ ಕಾಂಗ್ರೆಸ್ ಪಕ್ಷ ಈ ಬಾರಿ ಇಡೀ ದೇಶಕ್ಕೆ 20 ಸೀಟ್ ಸಹ ಗೆಲ್ಲಲ್ಲವೆಂದು, ಇವರು 20 ಸೀಟ್ ಗೆದ್ದು ಪಾರ್ಲಿಮೆಂಟ್ನಲ್ಲಿ ಅಟೆಂಡೆನ್ಸ್ ಹಾಕುವುದಷ್ಟೇ ಇವರ ಕೆಲಸ ಎಂದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಹುಟ್ಟು ಹಾಕುವುದು ಒಂದೇ, ಮನೆಯಲ್ಲಿ ಇರುವುದು ಒಂದೇ ಎಂದು ವ್ಯಂಗ್ಯವಾಡಿದ್ದಾರೆ. ಸಂಸದ ಮುನಿಸ್ವಾಮಿ, ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೋದ ಪುಟ್ಟ ಬಂದ ಪುಟ್ಟ ಎನ್ನುವಂತಿದೆ, ತಾಲೂಕು ಜಿಲ್ಲೆ ರಾಜ್ಯಕ್ಕೆ ಯಾವುದೇ ರೀತಿಯ ಅನುದಾನ ತರುವುದಕ್ಕೆ ಇವರಿಗೆ ಆಗುವುದಿಲ್ಲ ಎಂದು ಹೇಳಿದರು. ಅವರು ದೇಶಕ್ಕೆ ಮೋದಿ, ಕೋಲಾರಕ್ಕೆ ಮಲ್ಲೇಶ್ ಬಾಬು ಅವರನ್ನ ಹೆಚ್ಚು ಮತಗಳನ್ನು ನೀಡಿ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಈ ವೇಳೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಎರಡು ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ರವಿಕುಮಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಿಂತಾಮಣಿ. 380 ಕೋಟಿ ಹಣ ಮೀಸಲಿಟ್ಟಿದ್ರೆ ಅದನ್ನ ಕುಳಿ ಮಾಡಿ ನಮ್ಮ ಕೈಗೆ ಚೆಂಬು ಕೊಟ್ಟಿರ್ತಕ್ಕಂಥವ್ರು ಈ ಕಾಂಗ್ರೆಸ್ನವರು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, 1.5 ಕೋಟಿ ಜನ ಇದ್ದೀರಿ ನಾವು ಬೆಂಗಳೂರಲ್ಲಿ, 1.5 ಕೋಟಿ ಜನ ಇದ್ರು, ಅವ್ರ ಕುಡಿಯಕ್ಕೂ ನೀರಿಲ್ಲ, ತೊಳ್ಕೊಳಕ್ಕೂ ನೀರಿಲ್ಲ, ಕಾವೇರಿ ವಾಟರ್ ಮಾತ್ರ ತಮಿಳ್ನಾಡಿಗೆ ದಿನಾ ಹೋಗ್ತಾನೆ ಇದೆ. ಅದೇ ಚೆಂಬು ಕೊಟ್ಟಿರ್ತಕ್ಕಂಥ ಒಂದು ಬೆಂಗಳೂರು ಜನಕ್ಕೆ ಈ ಕಾಂಗ್ರೆಸ್ ಅವರು. ಅದಕ್ಕೋಸ್ಕರ ನಾನು ನಿಮ್ಗೆಲ್ಲ ಹೇಳೋದಿಷ್ಟೇ, ಇವತ್ತು ಮಲ್ಲೇಶ್ ಬಾಬು ಅವರು ತುಂಬಾ ಒಳ್ಳೆಯವರು, 2 ಬಾರಿ ವಿಧಾನಸಭೆ ಎಲೆಕ್ಷನ್ ನಿಂದು ಬಂಗಾರ ಪಟೇಲ್ ಸೋತಿದ್ದಾರೆ, ತುಂಬಾ ಅಮಾಯಕರು. ಅವ್ರಿಗೆ ನಮ್ ತರ ಜೋರಾಗಿ ಮಾತಾಡೋದನ್ನು ಬರೋಲ್ಲ, ಕೆಲಸ ಮಾಡೋದು ಮಾತ್ರ ಗೊತ್ತು. ನಿಮ್ ಮನೆ ಮಗನ ಕೆಲಸ ಮಾಡ್ತಾರೆ, ಕೃಷ್ಣಾರೆಡ್ಡಿ ಅಣ್ಣವ್ರ ಜೊತೆಲಿ ಇರ್ತಾರೆ, ವೇಣುಗೋಪಾಲ್ ಅವ್ರ ಜೊತೆಲಿ ಇರ್ತಾರೆ, ನಿಮ್ ಜೊತೆಲಿ ಇದ್ದು ಕೇಂದ್ರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ. ನೀವು ಅವ್ರಿಗೆ ಏನು ಓಟ್ ಹಾಕಿಲ್ಲೂ ವೇಸ್ಟ್, ನೀವು ಅವ್ರಿಗೆ ಓಟ್ ಹಾಕೋದು ಒಂದೇ, ಸೈಲೆಂಟ್ ಆಗಿ ಮನೇಲಿ ಇರೋದು ಒಂದೇ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೀನಿ, ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದಲ್ಲಿ ನಿಂತ್ಕೊಳ್ಳಕ್ಕೆ ಹಿಂದೆ 400 ಸೀಟ್ ಇತ್ತು ಅವ್ರದ್ದು ಅವಾಗ, ಈಗ 40 ಸೀಟ್ ಇದೆ. ಅದಕ್ಕೊಂದು ಸರಿಯಾಗಿ ಈ ಸರಿ ಎಲೆಕ್ಷನ್ಗೆ ಬರೀ 20 ಸೀಟ್ ಬರ್ತಾರೆ, ಬಂದ ಪುಟ್ಟ ಹೋದ ಪುಟ್ಟ, ಹೋದರೆ ಕುತ್ಕೊಂತಾರೆ, ಅಟೆಂಡೆನ್ಸ್ ಹಾಕ್ಬಿಟ್ಟು ವಾಪಸ್ ಬರ್ತಾರೆ. ಈ ಚಿಂತಾಮಣಿಗಾಗ್ಲಿ, ಈ ಕೋಲಾರಗಾಗ್ಲಿ, ಈ ಕರ್ನಾಟಕಕ್ಕಾಗ್ಲಿ ಒಂದೇ ಒಂದು ನಯ ಪೈಸನು ಅವ್ರ ಕಣ್ಣಲ್ಲಿ ದುಡ್ಡು ತರಕ್ಕಾಗಲ್ಲ.